ಪದ್ಮಾಸನೆ ಪದ್ಮಕರೇ ಸರ್ವಲೋಕೈಕ ಪೂಜಿತೆ ನಾರಾಯಣ ಪ್ರಿಯಾದೇವಿ ಸುಪ್ರೀತಾಭವ ಸರ್ವದ ನವರಾತ್ರಿಯ ಏಳನೇ ದಿನ ದೇವಿಯು ದ್ವೈತವರ್ಜಿತ ದುರ್ಗೆ ಕಾಲರಾತ್ರಿ ಆಗುತ್ತಾಳೆ ಸಪ್ತಮಂ ಕಾಲರಾತ್ರಿ ಚ ಅಂದರೆ ಈಕೆ ಸುಪ್ತ ಮನಸ್ಸಿನ ಸಂಕೇತ ಯಾಕಂದರೆ ನಾವು ದೇವಿಯನ್ನು ಪ್ರತಿನಿತ್ಯವೂ ಒಂದೊಂದು ರೂಪದಿಂದ ನಾವು ಆರಾಧನೆ ಮಾಡ್ತೇವೆ ಆಕೆಯು ಅವತಾರ ತಾಳಿದಂಥ ವಿಶೇಷ ಕಥೆಗಳನ್ನು ನಾವು ಪ್ರಸ್ತುತಪಡಿಸ್ತೇವೆ ಯಾವ ಸಂದರ್ಭದಲ್ಲಿ ಆಕೆ ಆವಿರ್ಭವಿಸಿದಳು ಅವತಾರವನ್ನು ತಾಳಿದಳು ಎಂಬುದನ್ನು ನಾವು ತಿಳ್ಕೊಂಡಿದ್ದೇವೆ ಹಾಗಾದರೆ ಈ ದೇವಿಯ ಅವತಾರದ ಹಿನ್ನೆಲೆ ಮತ್ತು ಈಕೆಯ ಗುಣಗಳು ಏನು ಅಂದರೆ ಈಕೆಯು ಸುಪ್ತ ಮನಸ್ಸಿನ ಸಂಕೇತ ಸುಪ್ತವಾಗಿರುವ ಹಾಗಾದರೆ ಸುಪ್ತವಾದಂಥ ಮನಸ್ಸು ಅಂದರೆ ಈಕೆ ಇದ್ದು ಸುಪ್ತ ಹೇಳಿದ ಕೂಡಲೇ ನಾವು ತಟಸ್ಥ ನಿಲುವು ಅಂತ ತಿಳ್ಕೊಳ್ತೇವೆ ಆದರೆ ಇದು ತಟಸ್ಥ ನಿಲುವು ಅಲ್ಲ ಹಾಗಾದರೆ ಉಪಾಸನೆಗೊಳಗಾದಾಗ ಈಕೆ ಪ್ರಕಟನೆಗೊಳ್ತಾಳೆ ಸುಪ್ತವಾಗಿ ಇರ್ತಾಳೆ ನಾವು ಆಕೆಯನ್ನು ಎಚ್ಚರಿಸಿದಾಗ ಆಕೆಯನ್ನು ಉಪಾಸನೆ ಮಾಡಿದಾಗ ಪೂಜಿಸಿದಾಗ ಪ್ರಾರ್ಥಿಸಿದಾಗ ಆಕೆ ಪ್ರಕಟಗೊಳ್ಳುತ್ತಾಳೆ ಇದು ಬಹಳ ವಿಷಯ ದೇವರು ಹಾಗೆ ಗರ್ಭಗುಡಿಯಲ್ಲಿ ಸುಮ್ಮನೆ ಇರ್ತಾರೆ ಆದರೆ ನಮಗೆ ಅನುಗ್ರಹ ಮಾಡಬೇಕಾದ್ರೆ ನಾವು ದೇವರನ್ನು ಪ್ರಾರ್ಥಿಸಬೇಕು ದೇವರನ್ನು ಪ್ರೀತಿಸಬೇಕು ಉತ್ತಮ ಕಾರ್ಯಗಳನ್ನು ನಾವು ಮಾಡಬೇಕು ಹಾಗಂತ ದೇವಸ್ಥಾನಕ್ಕೆ ಹೋಗಿ ದೇವರು ಅನುಗ್ರಹ ಮಾಡ್ತಾರೆ ಅಂದರೆ ನಾವು ಊರಲ್ಲೆಲ್ಲ ಕೆಟ್ಟದ್ದನ್ನು ಮಾಡಿ ಕೆಟ್ಟದ್ದನ್ನು ಮಾಡಿಕೊಂಡು ದೇವರೇ ಕ್ಷಮಿಸು ಅಂತ ಹೇಳಿ ಏನೋ ಕಾಣಿಕೆಯನ್ನು ಹಾಕಿದರೆ ದೇವರು ಕ್ಷಮಿಸುವುದಿಲ್ಲ ಅದನ್ನೇ ನಾವು ಇಲ್ಲಿ ತಿಳ್ಕೊಳ್ಬೇಕಾದ್ದು ಈಕೆ ಸುಪ್ತ ಮನಸ್ಸಿನವಳು ಆದರೂ ಕೂಡ ಇವಳು ಪ್ರಕಟಗೊಳ್ಳುತ್ತಾಳೆ ಯಾವಾಗ ನಮ್ಮ ಕರ್ಮವನ್ನು ಕಂಡು ಆಕೆ ಪ್ರಕಟಗೊಳ್ತಾಳೆ ನಾವು ಮಾಡಿದಂಥ ಭಕ್ತಿಯನ್ನು ನಿವೇದಿಸಿದಾಗ ಈಕೆ ಪ್ರಕಟಗೊಳ್ಳುತ್ತಾಳೆ ಹಾಗೆ ರಾತ್ರಿಯನ್ನು ನಾವು ಕತ್ತಲು ಅಂತ ಹೇಳ್ತೇವೆ ಸಂಜೆ ಆಯಿತು ರಾತ್ರಿ ಆಯಿತು ಈಗ ಕತ್ತಲಾಯಿತು ಅಂತ ನಾವು ಹೇಳ್ತೇವೆ ಕಾಲರಾತ್ರಿ ಅಂದರೆ ನಾವು ಕತ್ತಲಂತ ತಿಳ್ಕೊಳ್ಳುವುದಲ್ಲ ಈಕೆ ಕತ್ತಲಲ್ಲ ಹಾಗೆ ಕಾಲವನ್ನು ಭವಿಷ್ಯತ್ತನ್ನು ಎಲ್ಲವನ್ನು ಬೀಜ ರೂಪದಲ್ಲಿ ತಮ್ಮನ್ನು ಇರಿಸಿಕೊಂಡಿರುವಂಥ ದೇವಿ ಅಲ್ಲಿ ಕಾಲರಾತ್ರಿ ನಾವು ಪ್ರಪಂಚ ಒಂದು ಸರ್ತಿ ಪುಲ್ ಎಲ್ಲ ರೀತಿಯಾದಂತಹ ಪ್ರಳಯ ಆಗ್ತದೆ ಅಂತ ಹೇಳ್ತೇವೆ ಮಹಾಪ್ರಳಯ ಅಂತೇಳಿ ಮಹಾಪ್ರಳಯ ಆದ ಮೇಲೆ ಆ ಪ್ರಳಯವೇ ಅದು ಶಾಶ್ವತವಾದದ್ದು ಅಲ್ಲ ಹಾಗಾಗಿ ಮತ್ತೆ ಪುನಃ ಈ ಜಗತ್ತು ಅಂತ ಹೇಳುವಂಥದ್ದು ಸೃಷ್ಟಿಸಲ್ಪಡ್ತದೆ ಹೀಗೆ ಜಗತ್ತು ಅಂತ ಸೃಷ್ಟಿಸಲ್ಪಡಬೇಕಾದ್ರೆ ಅಲ್ಲಿ ಬೀಜ ರೂಪವಾಗಿ ಪ್ರಪಂಚದಲ್ಲಿ ಮುಂಚೆ ಇದ್ದದ್ದು ಎಲ್ಲವೂ ಇರಲೇಬೇಕು ತಾನೇ ಒಮ್ಮೆ ನಾವು ವ್ಯವಸಾಯ ಮಾಡ್ತೇವೆ ವ್ಯವಸಾಯವಾದ ನಂತರ ಕಟಾವು ಮಾಡ್ತೇವೆ ಕಟಾಯ ಕಟಾವು ಮಾಡಿದ ನಂತರ ಅವೆಲ್ಲವನ್ನು ನಾವು ತೆಗೆದುಕೊಂಡು ಮನೆಗೆ ಬಂದ ಮೇಲೆ ಮತ್ತೆ ಪುನಃ ನಾವು ಬೀಜವನ್ನು ಬಿತ್ತಬೇಕಾದರೆ ಮೀಲೋ ಬೀಜವನ್ನು ನಾವು ಸ್ವಲ್ಪ ತೆಗೆದು ಇರಿಸಲೇಬೇಕಾಗ್ತದೆ ಅದೇ ರೀತಿ ಈಕೆಯು ಕೂಡ ಬೀಜ ರೂಪದಲ್ಲಿ ಪ್ರಪಂಚದಲ್ಲಿ ಇರುತ್ತಾಳೆ ಇದನ್ನು ನಾವು ತಿಳ್ಕೊಳ್ಬೇಕು ಬೀಜ ರೂಪದಲ್ಲಿ ಇರುತ್ತಾಳೆ ಹಾಗೆ ಒಂದು ಮರವಾಗಬೇಕಾದರೆ ಅದಕ್ಕೆ ಮೊದಲು ಬೀಜ ಬಿತ್ತಲೇಬೇಕು ಹಾಗೆ ಈ ಬುದ್ಧಿ ಅಂತೇಳುವಂಥದ್ದು ಬೀಜ ರೂಪದಲ್ಲಿ ಇರ್ತದೆ ಅದು ಸಂಪತ್ತಿಗೆ ಕಾರಣವಾಗ್ತದೆ ನಮ್ಮಲ್ಲಿ ಒಳ್ಳೆಯ ಬುದ್ಧಿ ಇದ್ದರೆ ನಾವು ಒಳ್ಳೆಯದಾದಂಥ ಸಂಪತ್ತನ್ನು ಗಳಿಸಲಿಕ್ಕೆ ಸಾಧ್ಯ ಉಂಟು ಆ ಕೆಟ್ಟ ಬುದ್ಧಿ ಅಂತ ಇದ್ದ ಕೂಡ ನಾವು ಅಲ್ಲಿ ರಾಜನ ಕೋಪಕ್ಕೂ ಕೊತ್ವಾಲರ ಕೋಪಕ್ಕೂ ಗುರಿಯಾಗಬೇಕಾಗ್ತದೆ ಅದೇ ರೀತಿಯಾಗಿ ಇವೆಲ್ಲವೂ ಒಳಗೊಂಡಿರುವ ಅಂದರೆ ಬೀಜ ರೂಪಿನದಲ್ಲಿ ಇರುವಂತಹ ಈ ದೇವಿ ಈ ಕಾಲರಾತ್ರಿಯಾಗಿರುತ್ತಾಳೆ ಹಾಗೆ ಈ ದೇವಿಯನ್ನು ಯೋಗಿಗಳು ಎರಡು ರೀತಿಯಲ್ಲಿ ಮನಗೊಂಡು ಅಲ್ಲಿ ವರ್ಣನೆಯನ್ನು ಮಾಡಿದ್ದಾರೆ ಮತ್ತು ಆಕೆಯನ್ನು ಆರಾಧಿಸುತ್ತಾರೆ ಮೊದಲನೆಯದಾಗಿ ಕಾಲರಾತ್ರಿ ಕಪ್ಪು ವರ್ಣದ ದೇವಿ ಆಕೆಯ ದೇಹವನ್ನು ನಾವು ಕಪ್ಪು ರೀತಿಯಲ್ಲಿ ನಾವು ಕಾಣಬಹುದು ಕಪ್ಪು ರೀತಿಯಲ್ಲಿ ಆಕೆ ಪ್ರಕಟಗೊಂಡಿದ್ದಾಳೆ ಹಾಗೆ ಕೆದರು ಗೂದಲು ವಿಕಾರವಾದಂಥ ರೂಪ ಕತ್ತೆಯ ಮೇಲೆ ಕುಳಿತಂತಹ ತ್ರಿಲೋಚನೆ ಮುಳ್ಳಿನ ಆಯುಧವನ್ನು ಪಡೆದಿದ್ದಾಳೆ ಆಯುಧವನ್ನು ಹಿಡಿದುಕೊಂಡಿದ್ದಾಳೆ ಖಡ್ಗಧಾರಣಿಯಾಗಿದ್ದಾಳೆ ಅತಿ ಭಯಂಕರ ರೂಪ ಆದರೆ ನಂಬಿದ ಭಕ್ತರಿಗೆ ಅಂದರೆ ನಾವು ವಿಶೇಷವಾಗಿ ಭಯಂಕರವಾದಾಗ ಅವರು ಕೆಟ್ಟವರು ದುಷ್ಟರು ಅಂತ ತಿಳ್ಕೊಳ್ಬೋದು ಆದರೆ ಈಕೆ ಹಾಗಲ್ಲ ನೋಡಲಿಕ್ಕೆ ಅತಿ ಭಯಂಕರ ಯಾಕೆ ಈಕೆ ಭಯಂಕರ ರೂಪವನ್ನು ತಾಳಿದ್ದಾಳೆ ಅಂತೇಳಿದರೆ ದುಷ್ಟರ ಮರ್ದನೆಗಾಗಿ ದುಷ್ಟರನ್ನು ಕೊಲ್ಲುವುದಕ್ಕಾಗಿ ದುಷ್ಟರಿಗೆ ನೋಡಲಿಕ್ಕೆ ಅವಳು ಒಳ್ಳೆಯ ರೀತಿಯಾದಂಥ ರೂಪ ಇದ್ದರೆ ಹೆದರಿಕೆ ಅಂತೇಳುವಂಥದ್ದು ಬರುವುದಿಲ್ಲ ಹಾಗಾದರೆ ಆ ಹೆದರಿಕೆಯನ್ನು ಉಂಟು ಮಾಡುವುದಕ್ಕಾಗಿ ದುಷ್ಟರನ್ನು ಮರ್ದಿಸುವುದಕ್ಕಾಗಿ ಈಕೆ ಭಯಂಕರವಾದಂಥ ರೂಪವನ್ನು ಧರಿಸಿದ್ದಾಳೆ ಆದರೆ ಭಕ್ತರಿಗೆ ಮಾತ್ರ ನಂಬಿದ ಭಕ್ತರ ಪಾಲಿಗೆ ವರದಾಯಿ ವರವನ್ನು ಕರುಣಿಸುವವಳಾಗಿದ್ದಾಳೆ ಹಸ್ತೆಯಾಗಿದ್ದಾಳೆ ಶುಭದಾಯಿನಿ ಆಗಿದ್ದಾಳೆ ಶುಭಂಕರಿಯಾಗಿದ್ದಾಳೆ ತ್ರಿಲೋಚನೆ ಅಂತ ನಾವು ಹೇಳಿದೆ ಈಕೆಯು ತ್ರಿಲೋಚನೆ ತ್ರಿಲೋಚನೆ ಅಂದರೆ ಮೂರು ಕಣ್ಣು ಉಳ್ಳವನು ಶಿವನಿಗೆ ಮೂರು ಕಣ್ಣುಂಟು ಅದೇ ರೀತಿ ಈಕೆಗೂ ಕೂಡ ಮೂರು ಕಣ್ಣುಗಳು ಉಂಟು ಹಾಗೆ ತನ್ನ ಮೂರನೇ ಕಣ್ಣನ್ನು ತೆರೆದು ಈಕೆಯು ಪ್ರಪಂಚದ ಸಕಲ ಕೆಡುಕುಗಳನ್ನು ಕೂಡ ಈಕೆ ನಾಶ ಮಾಡುತ್ತಾಳೆ ಈ ಪ್ರಪಂಚದಲ್ಲಿ ಏನೆಲ್ಲ ಕೆಟ್ಟದ್ದನ್ನು ಉಂಟು ಆಕೆ ಈ ತನ್ನ ಮೂರ ಕೊನೆ ಕಣ್ಣನ್ನು ತೆರೆದು ಅವನ್ನು ನಾಶ ಮಾಡುವವಳಾಗಿದ್ದಾಳೆ ಈಕೆಯ ನೇತ್ರ ಜ್ವಾಲೆಯಿಂದ ಪ್ರಪಂಚದ ಎಲ್ಲ ದುಷ್ಟರು ಕೂಡ ಅಲ್ಲಿ ನಾಶವಾಗುವಂಥದ್ದು ಭೂತ ಪ್ರೇತಾದಿ ದೈತ್ಯ ದಾನವ ಶಕ್ತಿ ಅಲ್ಲಿ ನಾಶವಾಗುತ್ತದೆ ಈ ಹರಿಭಯಂಕರಿ ತನ್ನನ್ನು ಯಮ ನಿಯಮ ಸಂಯಮಗಳಿಂದ ಕಾಯೇನ ವಾಚ ಮನಸ ಆರಾಧಿಸುವ ಭಕ್ತರಿಗೆ ಹಾಗೆ ಶುಭವಾದಂತಹ ಫಲವನ್ನು ಅಲ್ಲಿ ಕೊಡುವಂಥದ್ದು ಶುಭವನ್ನು ಅಲ್ಲಿ ಪ್ರತಾ ಪ್ರಸಾದಿಸುವಂಥದ್ದಾಗಿದೆ ದೇವಿ ಉಪಾಸಕರು ಈ ಸತ್ಯವನ್ನು ಮನಗೊಂಡು ಆಕೆಯನ್ನು ಆರಾಧಿಸುತ್ತಾರೆ ನಾವು ಆರಾಧಿಸುವಾಗ ಆಕೆಯ ಗುಣಗಳನ್ನು ಅರಿತುಕೊಂಡು ಆರಾಧನೆಯನ್ನು ಮಾಡಬೇಕು ಭಕ್ತರು ಈಕೆಯ ಗುಣಗಳನ್ನು ಅರಿತು ಅಲ್ಲಿ ಆರಾಧಿಸುವುದನ್ನು ಕಾಣಿಸುತ್ತೇವೆ ಇನ್ನು ಸಾರ್ವತ್ರಿಕವಾಗಿ ನವರಾತ್ರಿಯನ್ನು ನವರಾತ್ರಿಯ ಈ ಸಮಯದಲ್ಲಿ ದೇವಿಯನ್ನು ಏಳನೆಯ ದಿನ ಸರಸ್ವತಿ ರೂಪದಲ್ಲಿ ಆರಾಧನೆಯನ್ನು ಮಾಡುತ್ತಾರೆ ನಾವು ಸರಸ್ವತಿಯನ್ನು ಆರಾಧನೆ ಮಾಡಬೇಕು ನಾವು ಪ್ರತಿಯೊಂದನ್ನು ಕೂಡ ನಾವು ಮನೆಯಲ್ಲಿರುವಂಥ ಪ್ರಕೃತಿ ಆರಾಧಕರು ನಾವು ಪ್ರತಿಯೊಂದು ಸಮಯ ಸಂದರ್ಭದಲ್ಲಿ ಮರ ಗಿಡ ಪ್ರತಿಯೊಂದನ್ನು ಆರಾಧನೆ ಮಾಡುವವರೇ ನಾವು ಹಾಗಿರುವಂಥ ಸಂದರ್ಭದಲ್ಲಿ ನವರಾತ್ರಿಯಲ್ಲಿ ನಾವು ಸರಸ್ವತಿಯನ್ನು ಕೂಡ ಆರಾಧನೆಯನ್ನು ಮಾಡಲಿಕ್ಕೆ ಈ ದಿನ ಅತ್ಯಂತ ಪ್ರಶಸ್ತವಾದದ್ದು ಸರಸ್ವತಿ ದೇವಿನ ರೂಪಿನಲ್ಲಿ ಆರಾಧನೆಯನ್ನು ಮಾಡಬೇಕು ಈ ಸರಸ್ವತಿ ದೇವಿಗೆ ನಾಲ್ಕು ಕೈಗಳಿವೆ ಒಂದರಲ್ಲಿ ವೀಣೆ ಇನ್ನೊಂದರಲ್ಲಿ ಜಪಮಾಲೆ ಮತ್ತೊಂದರಲ್ಲಿ ಪುಸ್ತಕ ಮಗದೊಂದರಲ್ಲಿ ಹಸಿರು ಗಿಣಿಯನ್ನು ಆಕೆ ತರಿಸಿದ್ದಾಳೆ ಈಕೆಯ ವಾಹನ ಹಂಸ ರಾತ್ರಿ ಅಂದರೆ ನಮ್ಮ ಮನಸ್ಸಿಗೆ ಬರುವಂಥದ್ದು ಅಂದರೆ ಸರಸ್ವತಿಯ ರೂಪವನ್ನು ವರ್ಣಿಸಿ ಆಯಿತು ಹಾಗೆ ನಾವು ರಾತ್ರಿ ಅಂತೇಳಿದರೆ ನಾವು ಕತ್ತಲು ಅಂತ ನಾವು ತಿಳ್ಕೊಳ್ತೇವೆ ರಾತ್ರಿ ಅಂದರೆ ನಮ್ಮ ಮನಸ್ಸಿಗೆ ಬರುವುದು ಕತ್ತಲೆ ಅಜ್ಞಾನವನ್ನು ನಾವು ಕತ್ತಲೆ ಅಂತ ನಾವು ಹೇಳ್ಬೋದು ಕತ್ತಲೆ ಅಂತೇಳಿದರೆ ರಾತ್ರಿಗೆ ಮಾತ್ರವಲ್ಲ ಯಾರ ಮನಸ್ಸಿನಲ್ಲಿ ಅಜ್ಞಾನ ಉಂಟು ಅವರು ಕತ್ತಲೆಗೆ ಒಳಪಟ್ಟಿದ್ದಾರೆ ಕತ್ತಲು ಅವರ ಮನಸ್ಸಿನಲ್ಲಿ ಆವರಿಸಿದೆ ಹಾಗೆ ಬ್ರಹ್ಮಾಂಡದಲ್ಲಿ ಅಜ್ಞಾನವು ತುಂಬಿರುವಾಗ ಭಕ್ತರಿಗೆ ಜ್ಞಾನ ಅರ್ಥಾತ್ ವಿದ್ಯೆಯನ್ನು ಕಲಿಸಲು ಈ ಸರಸ್ವತಿ ದೇವಿಯು ಅವತಾರವಾಯಿತು ಯಾಕೆ ನಾವು ಸರಸ್ವತಿ ದೇವಿಯನ್ನು ಪೂಜಿಸಬೇಕು ಅಂದರೆ ನಮ್ಮ ಮನಸ್ಸು ಕತ್ತಲೆಯಲುಗೊಂಡಿದ್ದಾಗ ನಾವು ಅಜ್ಞಾನಿಗಳಾಗಿದ್ದಾಗ ನಮಗೆ ಸುಜ್ಞಾನವನ್ನು ಕರುಣಿಸುವುದಕ್ಕಾಗಿ ನಾವು ಸರಸ್ವತಿ ದೇವಿಯನ್ನು ಪ್ರಾರ್ಥಿಸಬೇಕು ಪೂಜಿಸಬೇಕು ಅದಕ್ಕಾಗಿಯೇ ಈ ಸರಸ್ವತಿ ದೇವಿಯ ಅವತಾರವಾಯಿತು ನವರಾತ್ರಿ ಏಳನೇ ದಿನ ಸರಸ್ವತಿ ದೇವಿಯನ್ನು ವಿದ್ಯಾರ್ಥಿಗಳು ಕಲಾರಾಧಕರು ಕಲೆಗಳಲ್ಲಿ ಆಸಕ್ತಿ ಉಳ್ಳವರು ಆಕೆಯನ್ನು ಪೂಜಿಸುವಂಥದ್ದು ಯಾಕಂದರೆ ನಮಗೆ ಇನ್ನೂ ಹೆಚ್ಚಿನದಾದಂಥ ಜ್ಞಾನವನ್ನು ಶಕ್ತಿಯನ್ನು ನೀನು ಕರುಣಿಸಬೇಕು ಎಂಬಂಥ ಉದ್ದೇಶವನ್ನಿಟ್ಟುಕೊಂಡು ಇಟ್ಟುಕೊಂಡು ಮುಖ್ಯವಾಗಿ ಸಂಗೀತ ನಾಟ್ಯ ವಾದ್ಯ ಹೀಗೆ ಇವರೆಲ್ಲರೂ ಮಾಡುವವರು ಅದನ್ನು ಅಭ್ಯಾಸ ಮಾಡುವವರು ತಾವು ಉಪಯೋಗಿಸುವ ಪರಿಕರಗಳ ಇವುಗಳನ್ನು ಇಟ್ಟು ಪೂಜಿಸುವಂತಹ ದಿನ ಅವರೆಲ್ಲರ ವಿಶೇಷವಾದಂಥ ಅವರಿಗೆ ಅನುಗ್ರಹವನ್ನು ಮಾಡುವಂಥ ದಿನ ಇದಾಗಿರುತ್ತದೆ ಈ ದಿನ ಈಕೆಯನ್ನು ಹಸಿರು ಬಣ್ಣದ ಸೀರೆಯನ್ನು ಉಡಿಸಿ ಅದೇ ಬಣ್ಣದ ಕುಪ್ಪಸವನ್ನು ತೊಡಿಸಿ ಹಸಿರು ಬಣ್ಣದ ಹೂವಿನಿಂದ ಆಕೆಯನ್ನು ಅಲಂಕರಿಸಿ ಹಸಿರು ಬಣ್ಣದ ಪೂಜೆಯಿಂದ ಅರ್ಪಿಸಬೇಕು ಹಾಗಾದರೆ ಈ ಹಸಿರು ಬಣ್ಣ ಅಂತ ಹೇಳುವಂಥದ್ದು ಅದೊಂದು ಅಭಿವೃದ್ಧಿಯ ಸಂಕೇತ ನಾವು ಹಸಿರು ಬಣ್ಣವನ್ನು ನಾವು ಯಾವ ರೀತಿ ತಿಳಿದುಕೊಳ್ಬೇಕು ಅಂದರೆ ಈ ಬಣ್ಣ ಅಂತ ಹೇಳುವಂಥದ್ದು ಅಭಿವೃದ್ಧಿಯ ಸಂಕೇತ ನಾವು ಏನಾದರೂ ಅಭಿವೃದ್ಧಿ ಬ ಪಡಿಬೇಕು ಅಂತಾದರೆ ಈ ಸರಸ್ವತಿ ದೇವಿಯನ್ನು ಪೂಜಿಸಬೇಕು ಹಾಗೆ ತಾವರೆ ಹೂಗಳಿಂದ ಈಕೆಯನ್ನು ಅಲಂಕರಿಸಬೇಕು ಅಕ್ಷತೆ ವಸ್ತ್ರಗಳಿಂದ ಪೂಜಿಸಬೇಕು ಪುಸ್ತಕವನ್ನು ದೇವಿಯ ಮುಂದಿರಿಸಿ ನಾವು ಆರಾಧನೆಯನ್ನು ಮಾಡಬೇಕು ಮಕ್ಕಳಿಗೆ ವಿದ್ಯಾರಂಭವನ್ನು ಮಾಡಲಿಕ್ಕೆ ಇದು ಅತ್ಯಂತ ಪ್ರಶಸ್ತವಾದಂಥ ಕಾರಣ ಯಾಕಂದರೆ ನಮಗೆ ಮಕ್ಕಳಿಗೆ ಒಂದು ವಿದ್ಯೆಯನ್ನು ಕೇಳಿಕೊಡಬೇಕು ಅಂತ ಹಾಗಾದರೆ ಮನೆಯಲ್ಲಿ ಅಕ್ಕಿಯನ್ನು ಹರಡಿ ಅರಸಿನ ಕೊಂಬಿನಿಂದ ಆ ಮಕ್ಕಳಿಗೆ ಹಸ್ ಏನು ಅಕ್ಷರಾಭ್ಯಾಸವನ್ನು ಮಾಡುವಂಥದ್ದು ಈ ದಿನಕ್ಕೆ ವಿಶೇಷವಾದಂತಹ ಮಹತ್ವವಿದೆ ಹಾಗೆ ಈಕೆಗೆ ಪೂಜಿಸುವಾಗ ಏನು ನೈವೇದ್ಯವನ್ನು ಅರ್ಪಿಸಬೇಕು ಎಂಬುದು ಅಲ್ಲಿ ವೀಕ್ಷಕರ ಮನಸ್ಸಿನಲ್ಲಿ ಬಂದರೆ ಅಥವಾ ಭಕ್ತರ ಮನಸ್ಸಿಗೆ ಬಂದರೆ ಈಕೆಗೆ ಇಷ್ಟವಾದಂತಹ ನೈವೇದ್ಯ ಅಂದರೆ ಖರ್ಚೂರ ಪಾಯಸ ವಿಶೇಷವಾಗಿ ಈಕೆಯು ಇದರಿಂದ ಸಂತುಷ್ಟಗೊಳ್ತವೆ ಹಾಗೆ ಅದು ಸಾಧ್ಯವಾಗಲಿಲ್ಲ ಅಂದರೆ ಅನ್ನ ನೈವೇದ್ಯವನ್ನು ಮಾಡುವುದರಿಂದ ನಾವು ಶ್ರೇಯಸ್ಸನ್ನು ಪಡಿಬೋದು ಹಾಗೆ ದೇವಿಯನ್ನು ಪೂಜಿಸಿರುವುದರಿಂದ ಜ್ಞಾನ ಪ್ರಾಪ್ತಿ ಆಗಲೇ ನಾವು ಹೇಳಿದೆ ಜ್ಞಾನಕ್ಕೆ ಸರಸ್ವತಿ ಅಕ್ಷರಾಭ್ಯಾಸಕ್ಕೆ ಸರಸ್ವತಿ ವಿದ್ಯೆಗೆ ಸರಸ್ವತಿ ಅಧಿದೇವತೆಯಾಗಿದ್ದಾಳೆ ಪ್ರತಿಯೊಂದಕ್ಕೂ ಒಂದೊಂದು ದೇವತೆ ಅಂತ ಹೇಳುವಂಥದ್ದು ನಾವು ತಿಳ್ಕೊಂಡಿದ್ದೇವೆ ಹಾಗೆ ಈ ಅಕ್ಷರಕ್ಕೆ ಜ್ಞಾನಕ್ಕೆ ಈ ಸರಸ್ವತಿ ದೇವಿಯಾಗಿದ್ದಾಳೆ ಇದರಿಂದ ನಮಗೆ ಜ್ಞಾನ ಪ್ರಾಪ್ತಿಯಾಗುತ್ತದೆ ಕೆಲಸ ಕಾರ್ಯಗಳಲ್ಲಿ ಜಯವೂ ಲಭಿಸುತ್ತದೆ ಧೈರ್ಯ ಸಾಹಸ ಮೋಕ್ಷ ನಮಗೆ ಪ್ರಾಪ್ತಿಯಾಗುತ್ತದೆ ಯಾ ದೇವಿ ಸರ್ವಭೂತೇಶು ಶ್ರದ್ಧಾರೂಪೇಣ ಸಂಸ್ಥಿತ ನಮಸ್ತಸ್ಯೇ ನಮಸ್ತಸ್ಯ ನಮಸ್ತಸ್ಯ ನಮೋ ನಮಃ ಎಂಬುದಾಗಿ ಈಕೆಯನ್ನು ಈ ಮಂತ್ರಗಳನ್ನು ಹೇಳಿ ಪ್ರಾರ್ಥಿಸುವುದರಿಂದ ಪೂಜಿಸುವುದರಿಂದ ಆಕೆಯ ಸಂಪೂರ್ಣವಾದಂತಹ ಕೃಪೆಗೆ ನಾವು ಪಾತ್ರರಾಗಬಹುದು ಮುಂದೆ ಕಾಲರಾತ್ರಿಯ ದೇವಿಯು ದುಷ್ಟದಾನವರನ್ನು ಕೊಲ್ಲಲು ಆಕೆ ರಕ್ತದಂತಿ ರೂಪವನ್ನು ಅವತರಿಸುತ್ತಾಳೆ ದೇವಿ ನಾನಾ ರೂಪವನ್ನು ಧರಿಸ್ತಾಳೆ ಒಂದೇ ರೂಪದಲ್ಲಿ ದುಷ್ಟರನ್ನು ನಾಶ ಮಾಡಿದ್ದಲ್ಲ ಆಕೆ ಆಯಾ ಸಂದರ್ಭಕ್ಕೆ ಅನುಗುಣವಾಗಿ ಯಾವ ದುಷ್ಟರನ್ನು ಕೊಲ್ಲಿಕೆ ಯಾವ ರೂಪವನ್ನು ಯಾವ ಆಯುಧವನ್ನು ಯಾವ ಸಂದರ್ಭವನ್ನು ಉಪಯೋಗ ಮಾಡಬೇಕು ಅಂತ ಆಕೆ ಚೆನ್ನಾಗಿ ತಿಳಿದುಕೊಂಡು ಅವರು ಯಾವ ಯಾವ ಬರಗಳನ್ನು ಪಡೆದುಕೊಂಡಿದ್ದರೋ ಅದನ್ನು ತಿಳಿದುಕೊಂಡು ಅವರನ್ನು ಯಾವ ಸಂದರ್ಭದಲ್ಲಿ ಯಾವ ಆಯುಧದಿಂದ ಕೊಲ್ಲಬಹುದು ಎಂಬುದನ್ನು ಆಕೆ ತಿಳಿದುಕೊಂಡು ಯುದ್ಧವನ್ನು ಮಾಡುವಂಥದ್ದು ಹಾಗಾಗಿ ರಾಕ್ಷಸರನ್ನು ಕೊಲ್ಲಲು ಒಂದು ಸಂದರ್ಭದಲ್ಲಿ ಈಕೆ ರಕ್ತದಂತಿ ದೇವಿಯಾಗಿ ಇಲ್ಲಿ ಪ್ರಕಟಗೊಳ್ಳುತ್ತಾಳೆ ಹಾಗಾದರೆ ನೋಡಲು ರೌದ್ರವಾಗಿ ಕಾಣುವ ಈ ದೇವಿಯ ಮೂರು ಕಣ್ಣುಗಳು ಬ್ರಹ್ಮಾಂಡದಂತೆ ಗೋಲಾಕಾರವಾಗಿ ಇರುತ್ತದೆ ಅಂದರೆ ಈ ರಕ್ತದಂತಿ ದೇವಿಯ ರೂಪ ಹೇಗಿರುತ್ತದೆ ಎಂಬುದನ್ನು ಇಲ್ಲಿ ವಿವರಿಸಿದ್ದಾರೆ ಅದು ಗೋಲಾಕಾರವಾಗಿರುತ್ತದೆ ತಲೆಯ ಮೇಲೆ ಕೂದಲನ್ನು ಹರಡಿಕೊಂಡು ತನ್ನ ವಾಹನವಾದಂಥ ಕತ್ತೆಯ ಮೇಲೆ ವಿರಾಜಮಾನವಾಗಿ ಲೋಕ ಸಂಚಾರ ನಡೆಸುವಂಥ ಕಾಲರಾತ್ರಿಯು ಉಸಿರಿನಲ್ಲಿ ಭಯಂಕರವಾದಂಥ ಅಗ್ನಿಜ್ವಾಲೆಗಳು ಅಲ್ಲಿ ಹೊರಹೊಮ್ಮುವಂಥದ್ದು ಭೂತ ಪ್ರೇತ ರಾಕ್ಷಸ ದೈತ್ಯ ದಾನವರು ಇವಳ ಸ್ಮರಣೆಯಿಂದಲೇ ಭಯಭೀತರಾಗಿ ಎದೆ ಒಡೆದು ಸಾಯ್ತಾರೆ ನೋಡಿ ಹಾಗಾದರೆ ದೇವಿ ಯಾಕೆ ಈತರನಾದಂತಹ ಘೋರ ರೂಪವನ್ನು ಧರಿಸಿದ್ದಾಳೆಂದರೆ ನಾವು ಆಗಲೇ ಹೇಳಿದೆ ನಾವು ಸುಂದರವಾದಂಥ ದೇಹವನ್ನು ಧರಿಸಿದರೆ ಯಾರೂ ಭಯ ಪಡುವುದಿಲ್ಲ ಕೈಯಲ್ಲಿ ಭಯಂಕರವಾದಂಥ ಆಯುಧಗಳನ್ನು ಧರಿಸಿ ಘೋರವಾದಂಥ ರೂಪವನ್ನು ಹೊಂದಿಸಿ ವಿಚಿತ್ರವಾದಂಥ ವಾಹನದಲ್ಲಿ ಸಂಚರಿಸಿದಾಗ ಆ ಒಂದು ಸಂದರ್ಭವೇ ಅಲ್ಲಿ ದುಷ್ಟರಿಗೆ ಭಯವನ್ನು ಉಂಟು ಮಾಡುವಂಥದ್ದು ಅದೇ ಕಾರಣಕ್ಕಾಗಿ ರಕ್ತದಂತಿಯ ರೂಪವನ್ನು ತಾಳಿ ಈ ರೀತಿಯಾಗಿ ಆಕೆ ತನ್ನ ಉಸಿರಿನಿಂದಲೇ ಬೆಂಕಿಯನ್ನು ಉಗುಳುತ್ತಾ ಈ ರಾಕ್ಷಸರಿಗೆ ಕೆಟ್ಟವರಿಗೆ ಈಕೆ ಭಯಗ್ರಸ್ತಳಾಗಿದ್ದಾಳೆ ಹಾಗಾಗಿ ಇವಳ ನೆನಪು ಮಾಡಿದರೆ ಸಾಕು ಅವರಿಗೆ ಅಲ್ಲಿ ಎದೆ ಒಡೆದು ಸಾಯುವಂಥ ಪರಿಸ್ಥಿತಿ ಉಂಟಾಗಿದೆ ಈಕೆ ಭಯಂಕರವಾಗಿದ್ದರೂ ಯಾವಾಗಲೂ ಶುಭ ಫಲವನ್ನೇ ಕೊಡುತ್ತಾಳೆ ಹಾಗಾದರೆ ಆ ರೂಪವನ್ನು ತಾಳಿದ್ದು ದುಷ್ಟರ ವಧೆಗಾಗಿ ಹಾಗಾದರೆ ಇವಳ ಮನಸ್ಸಿನಲ್ಲಿ ಇರುವಂಥದ್ದು ಭಕ್ತರನ್ನು ರಕ್ಷಣೆ ಮಾಡಬೇಕು ಭಕ್ತರಿಗೆ ಒಳಿತನ್ನು ಉಂಟು ಮಾಡಬೇಕು ಭಕ್ತರನ್ನು ನಾನು ಅನುಗ್ರಹಿಸಬೇಕು ಎಂಬುದು ಈಕೆ ಅವತಾರದ ಮುಖ್ಯ ಉದ್ದೇಶವಾಗಿದ್ದಾಳೆ ಅವಳು ಶುಭ ಫಲವನ್ನೇ ಕೊಡುತ್ತಾಳೆ ಕೊಡುವವಳಾದ್ದರಿಂದ ಇವಳನ್ನು ಶುಭಂಕರಿ ಎಂದು ಕೂಡ ಅಲ್ಲಿ ಭಕ್ತರು ಕರೆಯುತ್ತಾರೆ ಶುಭಂಕರಿ ಪ್ರಸನ್ನಳಾದರೆ ಅವಳ ಮನಸ್ಸನ್ನು ಒಲಿಸಿಕೊಂಡರೆ ಭಕ್ತಿ ಮತ್ತು ಮುಕ್ತಿ ಎರಡರನ್ನೂ ಆಕೆ ಕರುಣಿಸುವವಳಾಗಿದ್ದಾಳೆ ಅನುಗ್ರಹಿಸಿ ಬಿಡುತ್ತಾಳೆ ಸದಾ ಅಭ್ಯುದಯವನ್ನು ಕರುಣಿಸುವಂಥ ಆಕೆ ಯಾರ ಕುರಿತು ಪ್ರಸನ್ನಳಾಗುವಳು ಯಾರು ಆಕೆ ಅವಳ ಮನಸ್ಸನ್ನು ಗೆಲ್ಲಲಿಕ್ಕೆ ಸಾಧ್ಯವಾಗುವವರು ಅವರು ಎಲ್ಲ ದೇಶಗಳಲ್ಲಿಯೂ ಗೌರವವನ್ನು ಪಡೆಯುತ್ತಾರೆ ಎಲ್ಲ ಸಂದರ್ಭಗಳಲ್ಲೂ ಅವರು ಸಂತೋಷ ಸುಖಗಳನ್ನು ಅನುಭವಿಸುತ್ತಾರೆ ಅವರಿಗೆ ಐಶ್ವರ್ಯ ಯಶಸ್ಸುಗಳು ದೊರಕುತ್ತದೆ ಅವರ ಧರ್ಮ ಅರ್ಥ ಕಾಮ ಮೋಕ್ಷಗಳಿಗೆ ಹಾನಿಯಾಗುವುದಿಲ್ಲ ಮನುಷ್ಯನ ಒಂದು ಹುಟ್ಟಿನ ಉದ್ದೇಶ ಯಾಕಂದರೆ ಎಲ್ಲ ಪ್ರಾಣಿಗಳಿಗೂ ಮನುಷ್ಯರಂತೆ ಸಾಧನೆ ಮಾಡಲಿಕ್ಕೆ ಸಾಧ್ಯವಿಲ್ಲ ಹಾಗಾದರೆ ಮನುಷ್ಯನ ಹುಟ್ಟು ಯಾಕಾಯಿತು ಮನುಷ್ಯ ಅಂತ ಹೇಳುವುದನ್ನು ಯಾಕೆ ಭಗವಂತ ಸೃಷ್ಟಿ ಮಾಡಿದೆ ಅಂದರೆ ಜ್ಞಾನದ ಕೊನೆಯಲ್ಲಿ ಅಂದರೆ ಆ ಹುಟ್ಟು ಸಾವುಗಳ ಚಕ್ರದಲ್ಲಿ ಸಿಕ್ಕಿ ಕೊನೆಯದಾಗಿ ಮಾನವನಾಗಿ ಹುಟ್ಟಿದ ನಂತರ ಅವನು ಧರ್ಮಾರ್ಥ ಕಾಮಗಳನ್ನು ಆತ ಸಾಧಿಸಬೇಕದ್ದು ಧರ್ಮದಿಂದ ಅರ್ಥವನ್ನು ಸಂಪಾದಿಸುವುದು ಹೀಗೆ ಸಂಪಾದಿಸಿದ ಅರ್ಥದಿಂದ ಕಾಮನೆಗಳನ್ನು ಪೂರೈಸಿಕೊಳ್ಳುವುದು ತನ್ಮೂಲಕ ಆತ ಅಲ್ಲಿ ಪರಮ ಕೈವಲ್ಯ ಪದವಿಯನ್ನು ಪಡೆದುಕೊಳ್ಳಿಕ್ಕೆ ಅದು ಸಾಧನವಾಗ್ತದೆ ಹಾಗಾಗಿ ಇಲ್ಲಿ ಅದನ್ನೇ ಹೇಳುವಂಥದ್ದು ಧರ್ಮಾರ್ಥ ಕಾಮಗಳಿಗೆ ಮೋಕ್ಷಗಳಿಗೆ ಹಾನಿಯಾಗುವುದಿಲ್ಲ ಯಾಕಂದರೆ ಇವಳನ್ನು ಪೂಜಿಸುವುದರಿಂದ ಅವೆಲ್ಲವೂ ಮನುಷ್ಯನಿಗೆ ಲಭ್ಯವಾಗುತ್ತದೆ ಮತ್ತು ಹಾಗೆ ಆಕೆಯ ಅನುಗ್ರಹಕ್ಕೆ ಪಾತ್ರರಾಗದೆ ಈ ಜಗತ್ತಿನಲ್ಲಿ ಮಡದಿ ಮಕ್ಕಳು ಸೇವಕರೊಂದಿಗೆ ಸುಖದಿಂದ ಧನ್ಯರಾಗುತ್ತಾರೆ ಅವಳ ಭಕ್ತಿಯ ಕೃಪಾ ಕಟಾಕ್ಷಕ್ಕೆ ಅವರೆಲ್ಲರೂ ಕೂಡ ಪಾತ್ರರಾಗುತ್ತಾರೆ ಹೀಗೆ ಅವರು ಧನ್ಯತೆಯನ್ನು ಪಡೆಯುತ್ತಾರೆ ಜಗನ್ಮಾತೆಯ ಅನುಗ್ರಹಕ್ಕೆ ಪಾತ್ರನಾದಂತಹ ಮಾನವ ಯಾವ ಸಿದ್ಧಿಯನ್ನು ಪಡೆದರೂ ಅಲ್ಲಿ ಅಚ್ಚರಿಯಿಲ್ಲ ಯಾಕಂದರೆ ಆಕೆಯ ಪೂಜೆ ಅಂತೇಳುವಂಥದ್ದು ಅಷ್ಟು ಒಳ್ಳೆಯ ರೀತಿಯಲ್ಲಿ ನಾವು ಮಾಡಬೇಕು ಬಹಳ ಶ್ರದ್ಧೆಯಿಂದ ಮಾಡಬೇಕು ಹೀಗೆ ಶ್ರದ್ಧೆಯಿಂದ ಮಾಡಿದಾಗ ಆಕೆ ನಿಜಕ್ಕೂ ಅಲ್ಲಿ ಅನುಗ್ರಹವನ್ನು ಮಾಡ್ತಾಳೆ ಅನುಗ್ರಹಿಸುತ್ತಾಳೆ ಈ ಮಾತೆಯನ್ನು ಸ್ತುತಿಸುತ್ತಾ ಅಲ್ಲಿ ಹೇಳುತ್ತಾರೆ ಓ ತಾಯಿ ಒಮ್ಮೆ ನಿನ್ನ ನಾಮವನ್ನು ಉಚ್ಚರಿಸಿದ್ದು ಸುಮ್ಮನೆ ನಿನ್ನ ಕಿವಿಯ ಮೇಲೆ ಬಿದ್ದರೆ ಸಾಕು ಒಬ್ಬ ಶತದಡ್ಡನಾಗಿದ್ದರೂ ಕೂಡ ಮಧುಪಾಕ ಸದೃಶವಾದಂಥ ಮಾತುಗಳನ್ನು ಆಡುವಂಥ ವಾಗ್ಮಿಯಾಗಿದ್ದಾನೆ ಹೆಚ್ಚಿನವರಿಗೆ ಒಂದು ಮಾತನಾಡಲಿಕ್ಕೆ ತೊಂದರೆ ಬರ್ತದೆ ಹೆಚ್ಚಾಗಿ ಹೇಳ್ತೇವೆ ಬಾಯಿ ಅಂತ ಹೇಳ್ತೇವೆ ನಾವು ನಾಲಿಗೆಗಳಲ್ಲಿ ಶಬ್ದಗಳನ್ನು ಸ್ಪಷ್ಟವಾಗಿ ಉಚ್ಚರಿಸಲಿಕ್ಕೆ ಬಹಳ ಕಷ್ಟ ಆಗ್ತದೆ ಅದು ಬಹಳ ದೊಡ್ಡ ಸಮಸ್ಯೆ ಯಾವುದೇ ವೈದ್ಯರಲ್ಲಿ ಹೋಗಲಿ ಜ್ಯೋತಿಷ್ಯರಲ್ಲಿ ಹೋಗಲಿ ದೇವಸ್ಥಾನಗಳಿಗೂ ಹೋಗಲಿ ಅವರ ಈ ಉಗ್ಗು ಸಮಸ್ಯೆ ಅಂತ ಹೇಳುವಂಥ ಅಥವಾ ಮಾತನಾಡಲಿಕ್ಕೆ ಆಗದೇ ಇರುವಂಥ ಸಮಸ್ಯೆ ಅಂತ ಹೇಳುವಂಥದ್ದು ಇರ್ತದೆ ಅಂತಹವರು ಈ ದಿನ ಈ ಪರ್ವಕಾಲದಲ್ಲಿ ಈಕೆಯನ್ನು ವಿಶೇಷವಾಗಿ ಅಲ್ಲಿ ಪ್ರಾರ್ಥಿಸಿದಾಗ ಆಕೆಯ ನಾಮವನ್ನು ಉಚ್ಚರಣೆ ಮಾಡಿದಾಗ ಅಲ್ಲೇ ಹೇಳ್ತಾರೆ ಓ ತಾಯೇ ಒಮ್ಮೆ ನಿನ್ನ ನಾಮವನ್ನು ಉಚ್ಚರಿಸಿತ್ತು ಒಮ್ಮೆ ಉಚ್ಚರಿಸಿದರೆ ಸಾಕು ಭಕ್ತಿಯಿಂದ ಅದೇನಾದರೂ ಅವಳಿಗೆ ಕೇಳಿಸಿತ್ತು ಅಂತಾದರೆ ಅವಳು ಕಿವಿಯ ಮೇಲೆ ಬಿದ್ದಿತು ಅಂತಾದರೆ ಸಾಕು ಒಬ್ಬ ಆತ ಶತ ದಡ್ಡನಾಗಿದ್ದರು ಮೂರ್ಖನಾಗಿದ್ದರೂ ಕೂಡ ಆತ ಸದೃಢವಾದಂತಹ ಮಾತುಗಳನ್ನು ಆಡುವಂತಹ ವಾಗ್ಮಿಯಾಗುತ್ತಾನೆ ಹಾಗಾಗಿ ಆಗಬೇಕಾದವರು ಒಳ್ಳೆಯ ಮಾತುಗಳನ್ನು ಆಡಬೇಕು ಅಂತಿದ್ದವರು ಈಕೆಯನ್ನು ಇಂದು ಪೂಜಿಸಲಿಕ್ಕೆ ಇದು ಸಕಾಲವಾಗುತ್ತದೆ ಹಾಗೆ ನಮ್ಮಲ್ಲಿ ಐಶ್ವರ್ಯ ಇಲ್ಲ ನಾವು ಬಡತನಾಗಿದ್ದೇವೆ ಎಲ್ಲ ದೇವರು ಕೊಟ್ಟಿದ್ದಾನೆ ನಮಗೆ ಐಶ್ವರ್ಯ ಎಲ್ಲ ಸ್ವಲ್ಪ ನಾವು ಧನ ಸಂಪನ್ನರಾಗಿದ್ದರೆ ಏನೋ ಸಾಧಿಸಬೇಕು ಅಂತ ಹೇಳುವಂಥದ್ದು ಮನಸ್ಸಿನಲ್ಲಿ ಇರ್ತದೆ ಅಂಥವರು ಕೂಡ ದಟ್ಟ ದರಿದ್ರನು ಕೂಡ ಕೋಟಿ ಕನಕವನ್ನು ಹೊಂದಿ ನಿರಾತಂಕವಾಗಿ ಅಲ್ಲಿ ವಿಹರಿಸುತ್ತಾನೆ ಅದನ್ನು ಸಂಪಾದಿಸಲಿಕ್ಕೆ ಅವನಿಗೆ ಸಾಧ್ಯ ಉಂಟು ಹೀಗಿರುವಾಗ ನಿನ್ನ ನಾಮ ಜಪವನ್ನು ನಿಯಮದಿಂದ ಮಾಡುವವನಿಗೆ ಎಂಥ ಸೌಭಾಗ್ಯವೂ ಕೂಡ ದೊರೆಯಬಹುದೆಂಬುದನ್ನು ಯಾರು ತಾನೇ ಹೇಳಲಿಕ್ಕೆ ಸಾಧ್ಯ ಉಂಟು ನಮಗೆ ಎಂಥ ಪೂಜೆಯನ್ನು ಮಾಡಿದರೆ ಇಷ್ಟೇ ಆಕೆ ಅನುಗ್ರಹಿಸುತ್ತಾಳೆ ಅಂತ ನಮಗೆ ಇಲ್ಲಿ ಕುಳಿತುಕೊಂಡು ಹೇಳಲಿಕ್ಕೆ ಸಾಧ್ಯವಿಲ್ಲ ಆಕೆ ಮನಸ್ಸು ಮಾಡಿದರೆ ನಮಗೆ ಗೊತ್ತಿಲ್ಲದಷ್ಟು ನಾವು ಎಣಿಸದೇ ಇದ್ದಷ್ಟು ಆಕೆ ಸಂಪತ್ತನ್ನು ಅನುಗ್ರಹಿಸುವಂಥ ಶಕ್ತಿಯನ್ನು ಆಕೆ ಕೊಡಲಿಕ್ಕೆ ಸಾಧ್ಯ ಉಂಟು ಅದೇ ದೇವಾನು ದೇವತೆಗಳು ಕಷ್ಟಕಾಲಗಳು ಬಂದಾಗ ದುಷ್ಟರ ಬಂದಾಗ ದೇವಾನು ದೇವತೆಗಳು ಆ ಮಹಾದೇವಿಯನ್ನು ಪ್ರಾರ್ಥನೆ ಮಾಡುವಂಥದ್ದು ಪ್ರಾರ್ಥನೆ ಮಾಡಿದಾಗ ಅಲ್ಲಿ ಶುಂಭ ಮತ್ತು ನಿಶುಂಭರೆನ್ನುವಂತಹ ಯಾಕಂದರೆ ರಾಕ್ಷಸರಲ್ಲಿ ಅತ್ಯಂತ ಹೆಚ್ಚಿನದಾದಂತಹ ಪರಾಕ್ರಮಿಗಳು ಅವರಾಗಿದ್ದರು ಇಂತಹ ಪರಾಕ್ರಮಿಗಳು ಮೂರು ಲೋಕವನ್ನು ಅಲ್ಲಿ ದಾಳಿ ಮಾಡಿ ಎಲ್ಲ ಲೋಕಗಳನ್ನು ತಮ್ಮ ವಶವನ್ನುವಾಗಿಟ್ಟುಕೊಂಡು ಇಂದ್ರಾದಿ ದೇವತೆಗಳನ್ನು ಹೊರಕಟ್ಟಿ ಬ್ರಹ್ಮಾದಿ ದೇವತೆಗಳಿಂದ ವರವನ್ನು ಪಡೆದುಕೊಂಡು ಮೆರೆಯುತ್ತಿದ್ದಂತಹ ಸಂದರ್ಭದಲ್ಲಿ ದೇವಾನು ದೇವತೆಗಳಿಗೆ ಸಿಗುವ ಹವಿಸ್ಸನ್ನು ಅವರು ಸಿಗದಂತೆ ಮಾಡಿ ಲೋಕದಲ್ಲಿ ಅಶಾಂತಿ ಉಂಟಾದಂಥ ಸಂದರ್ಭದಲ್ಲಿ ಈ ದೇವಿಯು ನಾನಾ ರೂಪಗಳನ್ನು ತಾಳುವಂಥದ್ದು ಯಾಕಂದರೆ ಆಕೆ ಹಿಮಾಲಯದ ತಪ್ಪಲಲ್ಲಿ ಹೋಗಿ ಅತ್ಯಂತ ಸುಂದರವಾದಂತಹ ರೂಪನ್ನು ಧರಿಸಿ ಅಲ್ಲಿ ನೆಲೆಸಿರುವಂಥದ್ದು ಹೀಗೆ ನೆಲೆಸಿರುವಂತಹ ಸಂದರ್ಭದಲ್ಲಿ ಚಂಡಮುಂಡರು ಅಲ್ಲಿ ವಿಹಾರಾರ್ಥವಾಗಿ ಆ ಸನ್ ಬಂದಾಗ ಆ ಸಂದರ್ಭಕ್ಕೆ ಅಲ್ಲಿ ಬಂದಾಗ ಆಕೆಯ ಆ ಸೌಂದರ್ಯವನ್ನು ಕಂಡು ಅಲ್ಲಿ ಮಾರು ಹೋಗುವಂಥದ್ದು ಯಾಕಂದರೆ ಚಂಡಮುಂಡರು ಅಸಾಮಾನ್ಯರಾದಂಥ ವೀರರು ಅವರು ವಿಹರಿಸಿದ್ದಂಥ ಸ್ಥಳ ಇಲ್ಲ ಹೋಗದಿದ್ದಂಥ ಕಡೆ ಇಲ್ಲ ಹಾಗಿರುವಂಥ ಸಂದರ್ಭದಲ್ಲಿ ಅವರೆಲ್ಲೂ ಕೂಡ ಇಂತಹ ಒಂದು ಸುಂದರವಾದಂತಹ ಹೆಣ್ಣಿನ ರೂಪವನ್ನು ಅವರು ಕಂಡದ್ದೇ ಇಲ್ಲ ಹಾಗೆ ಅಕ್ಷರ್ಯಭರಿತರಾದಂತಹ ಸಖೇದಾಕ್ಷರ್ಯವನ್ನು ಹೊಂದಿದ್ದಂತಹ ಈ ಚಂಡಮುಂಡರು ಹೋಗಿ ತಮ್ಮ ಒಡೆಯನಾದಂತಹ ಶುಂಭ ನಿಶುಂಬರಿಗೆ ಹೇಳುವಂಥದ್ದು ಇಂತಹ ಹೆಣ್ಣನ್ನು ನಾವು ನೋಡಲಿಲ್ಲ ನೀವು ಆಕೆಯನ್ನು ಒರೆಸಿ ನಿಮ್ಮ ಸಾಮ್ರಾಜ್ಯದಲ್ಲಿ ನೀವು ಅತ್ಯಂತ ಕೀರ್ತಿಶಾಲಿಗಳಾಗ್ಬೋದು ಯಾಕಂದರೆ ನಿಮ್ಮಲ್ಲಿ ಈಗ ಎಲ್ಲವೂ ಇದೆ ಆದರೆ ಆ ಒಳ್ಳೆಯ ಒಂದು ಅಂತಹ ಒಂದು ಹೆಣ್ಣು ನಿಮ್ಮ ಬದಿ ಬಳಿಯಲ್ಲಿ ಇಲ್ಲ ಆದ್ದರಿಂದ ಆಕೆಯನ್ನು ನೀವು ಕರೆದು ತಂದು ವಿವಾಹರಾಗಿರಿ ಎಂಬಂಥ ಸಲಹೆಯನ್ನು ಕೊಡಲಾಗಿ ಅಲ್ಲಿ ಶುಂಭ ಮತ್ತು ನಿಶುಂಬರು ತನ್ನ ಸೇವಕನಾದಂಥ ಸುಗ್ರೀವನನ್ನು ಕಳಿಸಿಕೊಡುವಂಥದ್ದು ಸುಗ್ರೀವನಾದರೂ ಕೂಡ ರಾಕ್ಷಸರು ಹೋದಾದರೂ ಕೂಡ ಅವನು ಇವರಷ್ಟು ಕೆಟ್ಟ ರಾಕ್ಷಸ ಅಲ್ಲ ಅಲ್ಲಿ ಹೋಗಿ ದೇವಿಗೆ ಅಲ್ಲಿ ಹೇಳುವಂಥದ್ದು ಶುಂಭ ನಿಶುಂಬರು ನಿನ್ನನ್ನು ಕರೆದುಕೊಂಡು ಬರಲಿಕ್ಕೆ ಹೇಳಿದ್ದಾರೆ ಆದ್ದರಿಂದ ಅವರನ್ನು ಮದುವೆ ಆಗಲಿಕ್ಕೆ ನೀನು ಇಲ್ಲಿಗೆ ಬರಬೇಕು ಅಂತ ಅಲ್ಲಿ ಹೇಳಿದಂಥ ಸಂದರ್ಭದಲ್ಲಿ ಆಕೆ ಹೇಳಿ ಕಳಿಸುವಂಥದ್ದು ನಾನು ಹಾಗೆ ಬರುವವಳೇ ಅಲ್ಲ ಆದ್ದರಿಂದ ಅವರಲ್ಲಿ ಶಕ್ತಿ ಸಾಮರ್ಥ್ಯಗಳು ಇದ್ದರೆ ಅವರೇ ಇಲ್ಲಿ ಬಂದು ನನ್ನ ಜೊತೆಯಲ್ಲಿ ಮಾತನ್ನಾದರೂ ಆಡ್ಬೋದು ಯುದ್ಧವನ್ನಾದರೂ ಮಾಡ್ಬೋದು ನಾನು ಮತ್ತೆ ಅಲ್ಲಿ ಅವರಲ್ಲಿ ವ್ಯವಹರಿಸುತ್ತೇನೆಂದು ಹೇಳಿದಾಗ ಸುಗ್ರೀವನು ಅಲ್ಲಿ ತೆರಳಿ ಅಲ್ಲಿ ಹೇಳುವಂಥ ಮಾತು ನಿಶುಂಬರು ಅಲ್ಲಿ ಕೋಪಗೊಳ್ತಾರೆ ಒಂದು ಸಾಮಾನ್ಯವಾದಂಥ ಹೆಣ್ಣು ತನಗೆ ತನ್ನ ಈ ಸಾಮ್ರಾಜ್ಯಕ್ಕೆ ನನ್ನ ಶಕ್ತಿಗೆ ಮರ್ಯಾದೆಯನ್ನು ಕೊಡಲಿಲ್ಲ ಅಂತಾದರೆ ಆಕೆಯನ್ನು ಹಿಡಿದುಕೊಂಡು ಬನ್ನಿರಿ ಸೆರೆಯನ್ನಾದರೂ ತೊಂದರೆ ಇಲ್ಲ ಸೆರೆ ಹಿಡಿದಾದರೂ ತನ್ನಿರಿ ಎಂಬುದಾಗಿ ಅಲ್ಲಿ ಮಹಾಪರಾಕ್ರಮಿಗಳಾದಂತಹ ಚಂಡಮುಂಡರಿಗೆ ಅಲ್ಲಿ ಆದೇಶವನ್ನು ಕೊಡುವಂಥದ್ದು ನೋಡಿ ಇದು ಬಹಳ ವಿಶೇಷವಾದುದು ಮಹಾಪರ ಚಂಡಮುಂಡರು ಯಾರಲ್ಲೂ ಸೋಲುವವರಲ್ಲ ಅಂತಹ ಪರಾಕ್ರಮಿಗಳಾಗಿದ್ದರು ಹೀಗೆ ಚಂಡಮುಂಡರು ಮಲೆತು ದೇವಿಯೊಡನೆ ಹೋಗಿ ಅಲ್ಲಿ ಕರೆದುಕೊಂಡು ಬರಲಿಕ್ಕೆ ಆಗದೇ ಇದ್ದಂಥ ಸಂದರ್ಭದಲ್ಲಿ ಅಲ್ಲಿ ಯುದ್ಧವನ್ನು ಮಾಡುವಂಥದ್ದು ಆಗ ಚಂಡಮುಂಡರನ್ನು ಆಕೆ ಕೊಲ್ಲುವಂಥದ್ದು ಮುಂದೆ ಮುಖ್ಯವಾಗಿ ಅಲ್ಲಿ ಚಂಡಮುಂಡರ ಮರಣಾನಂತರ ಅಲ್ಲಿ ರಕ್ತ ಬೀಜಾಸುರನನ್ನು ಕಳಿಸುವಂಥದ್ದು ರಕ್ತ ಬೀಜಾಸುರನನ್ನು ಕೊಲ್ಲಲಿಕ್ಕೆ ಯಾಕಂದರೆ ರಕ್ತ ಬೀಜಾಸುರ ಅಂದರೆ ಅವರ ಒಂದು ತೊಟ್ಟು ಹನಿಯು ನೆಲಕ್ಕೆ ಬಿದ್ದಾಗ ಮತ್ತೆ ಅಷ್ಟೇ ಪರಾಕ್ರಮಿಗಳಾದಂತಹ ರಕ್ತ ಬೀಜಾಸುರರು ಹುಟ್ಟಿಕೊಳ್ಳುವುದು ಆಗ ದೇವಿಯು ಕಾಳಿಯಾಗಿ ಅಲ್ಲಿ ಅವರನ್ನು ಸಂಹರಿಸಿ ಅವರ ದೇಹದಿಂದ ಬೀಳುವಂಥ ಒಂದು ತೊಟ್ಟು ರಕ್ತವೂ ನೆಲಕ್ಕೆ ಬೀಳದಂತೆ ಅವರನ್ನು ಸಂಹರಿಸುವುದು ಹೀಗೆ ನವರಾತ್ರಿಯ ಸಂದರ್ಭದಲ್ಲಿ ಅನೇಕ ರೂಪಗಳಿಂದ ಆಕೆಯನ್ನು ಅರ್ಚಿಸುವಂಥ ಪೂಜಿಸುವಂಥ ಉದ್ದೇಶ ಈ ಎಲ್ಲ ಕಥೆಗಳ ಹಿನ್ನೆಲ ಇರುವಂಥ ವಿಚಾರವಾಗಿದೆ ಆದ್ದರಿಂದ ಭಗವದ್ ಭಕ್ತರು ಮುಖ್ಯವಾಗಿ ಆ ಮಾತೆಯನ್ನು ಎಂದು ನವದುರ್ಗೆಯರನ್ನು ಒಂದೊಂದು ದಿನವೂ ಆಕೆ ಮಾಡಿದ ಒಂದೊಂದು ಕೆಲಸ ಕಾರ್ಯಗಳ ಕಥೆಗಳನ್ನು ಕೇಳುತ್ತಾ ಸಪ್ತಶತಿ ಪಾರಾಯಣ ಇತ್ಯಾದಿಗಳನ್ನು ಓದುತ್ತಾ ಆ ದೇವಿ ದೇವಸ್ಥಾನಗಳಿಗೋ ಇತ್ಯಾದಿಗಳಿಗೋ ಹೋಗಿ ಕಲಶದಲ್ಲಿ ಆ ದೇವಿಯ ಪ್ರತಿಷ್ಠಾಪನೆ ಮಾಡಿ ಆಕೆಯನ್ನು ಪೂಜಿಸಿದಾಗ ನಾವು ಮಾಡಿದ ಎಲ್ಲ ತಪ್ಪುಗಳನ್ನು ಆಕೆ ದೇವಿ ಕ್ಷಮಿಸ್ತಾಳೆ ಪಾಪಗಳು ಕಳೆದುಕೊಳ್ಬೋದು ಹಾಗೆ ಪುಣ್ಯವಂತರಾಗಬಹುದು ಆಕೆಯ ಕೃಪೆಗೆ ಪಾತ್ರರಾಗಬಹುದು ಎಂದು ಹೇಳುತ್ತಾ ನೀವೆಲ್ಲರೂ ಕೂಡ ಆಕೆಯ ಕೃಪೆಗೆ ಪಾತ್ರರಾಗಿ ಎಂಬ ಮಾತಿನೊಂದಿಗೆ ಈ ಪ್ರವಚನವನ್ನು ಆಕೆಯ ಚರಣಗಳಿಗೆ ಅರ್ಪಿಸುತ್ತಾ ವಿರಮಿಸ್ತೇನೆ ওম um, দশম